ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಹವನ್ನು ಹಲವು ದಿನಗಳು ಕಳೆದರೂ ಸಿಕ್ಕಿಲ್ಲ ಸರ್ಕಾರದ ಸೌಲಭ್ಯ. ಕೂಡಲೇ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ಕೊಡಿ. ರೊಚ್ಚಿಗಿದ್ದ ಮೈಗೂರು ಗ್ರಾಮಸ್ಥರಿಂದ ಸಿಬ್ಬಂದಿಗಳನ್ನ ಕೂಡಿ ಹಾಕಿ ಪ್ರತಿಭಟನೆ. ಅಂತರ್ಜಾತಿ ವಿವಾಹವಾಗಿದ್ದನ್ನ ವಿರೋಧಿಸಿ ದಂಪತಿಗಳ ಬರ್ಬರ ಹತ್ಯೆ. ಪತ್ನಿಯ ಸಹೋದರರಿಂದ ಕೃತ್ಯ. ಘಟನೆಯಿಂದ ಬೆಚ್ಚಿಬಿದ್ದ ಗಜೇಂದ್ರಗಡ ತಾಲೂಕಿನ ಜನತೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರದಿಂದ ಜನರಿಗೆ ಉಪಯೋಗವಾಗಿಲ್ಲ. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಕಿಡಿ. ಇದೀಗ ವಾರ್ತೆಗಳ ವಿವರ. ಮಂಡ್ಯ ಸುಭಾಷ್ ನಗರದಲ್ಲಿ ನಡೆದ ತಾಲೂಕು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಸಿದ್ದರಾಮಯ್ಯನವರು ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾಗ ಅನುಷ್ಠಾನಗೊಳಿಸಿದ ಜನಪರವಾದ ಕಾರ್ಯಕ್ರಮಗಳು, ಅನ್ನಭಾಗ್ಯ, ರೈತರ ಬೆಳೆ ಸಾಲ ಮನ್ನಾ ಯೋಜನೆ ಸೇರಿದಂತೆ ವಿವಿಧ ಜನೋಪಯೋಗಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿ ಹೇಳಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಮೂಡುವಂತೆ ಮಾಡಬೇಕು. ಆಪರೇಷನ್ ಕಮಲ ನಡೆಸಿ ಶಾಸಕರನ್ನ ಖರೀದಿಸಿ ಅಡ್ಡದಾರಿಯ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಲು ಪಣ ತೊಡಬೇಕೆಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಹೇಳಿದರು. ನಂತರ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಮಹಿಳೆಯರು ಹೋರಾಟಕ್ಕೆ ನಿಂತರೆ ಯಾವುದೇ ಕೆಲಸವನ್ನ ಮಾಡಿ ಮುಗಿಸದೆ ಬಿಡುವುದಿಲ್ಲ. ದೇಶದ ಸಮಗ್ರವಾದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ದೇಶ ಹಾಗೂ ರಾಜ್ಯದ ಆಡಳಿತದ ಚುಕ್ಕಾಣಿನ ಕಾಂಗ್ರೆಸ್ ಹಿಡಿಯುವುದು ಅನಿವಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಂಡ್ಯ ನಗರಸಭೆಯ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಶುಭದಾಯಿನಿ, ತಾಲೂಕು ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ಅನೇಕರು ಇದ್ದರು. ಬಟ್ಟೆ ಇಲ್ಲದೆ ಉಡಕ್ಕೆ ಅಂತದೆಲ್ಲ ಆದ್ರೂ ಅವ್ರಿಗೆ ಏನು, ಇವರೆಲ್ಲ ಫಾರಿನ್ ಟೂರ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡು ಇವ್ರು ಓಡಾಡೋದು. ಮಕ್ಕಳಿಗೆ ಈ ಥರ ಒಂದು ಸರ್ಕಾರ, ನಮ್ಮದು ಒಂದು ಏನಂದರೆ ಒಂದು ವಿಪರ್ಯಾಸ ಅಂತ ಹೇಳ್ಬೋದು ನಮ್ಮ ಒಂದು ಈ ಥರದ್ದು ಬಂದು. ಅದಕ್ಕೆ ಇಂಥದನ್ನೆಲ್ಲ ನಾವು ಜನಕ್ಕೆ ಪ್ರಚಾರ ಮಾಡಬೇಕು. ಈಗ ಏನು ಅನ್ಯ ಜಾತಿಯನ್ನು ಮದುವೆ ಆದರೆ ಅಥವಾ ಅನ್ಯ ಧರ್ಮೀಯರ ಜೊತೆ ಮಾತಾಡಿದ್ರೆ ಕೈ ಕತ್ತರಿಸ್ತೀವಿ, ಕಾಲು ಕತ್ತರಿಸ್ತೀವಿ ಅಂತಾರೆ, ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತವ್ರೆ. ಇಂಥದ್ದು ಬೇಕಾ ನಮಗೆ ಸರ್ಕಾರ? ಅವಾಗ ನಾವು ನಮ್ಗೆ ಏನಪ್ಪ ಏನು ಆ ಸಂದರ್ಭದಲ್ಲಿ ಬಂದಂಥ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಳು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಆ ಶಕ್ತಿಯುತವಾಗಿ ನೀವು ಅವ್ರ ಜೊತೆ ಕೆಲಸ ಮಾಡಿಕೊಡಿ. ನಮಗೆ ಈ ತಾಲೂಕಿನ ಒಂದು ನಮ್ಮ ಜನಕ್ಕೆ ಒಂದು ತಿಳುವಳಿಕೆಯನ್ನು ಹೇಳೋದ್ರ ಮುಖೇನ ನಮ್ಮ ಮಹಿಳೆಯರು, ನಾವು ಮಹಿಳೆ ಎಂದಾಕ್ಷಣ ನಾವು ಮನೆಯಲ್ಲಿ ಇರಬಾರ್ದು ಅನ್ನೋದನ್ನ ನೀವೇನು ಆ ಒಂದು ದಿಟ್ಟ ನಿಲುವನ್ನು ತಗೊಂಡಿದ್ದರೆ ಅದನ್ನು ನಮ್ಮ ಹೆಣ್ಮಕ್ಳಿಗೂ ಈ ತಾಲೂಕಿನ ಹೆಣ್ಮಕ್ಳಿಗೆ ತಿಳಿಸ್ಕೊಡಿ ಅಂತಕ್ಕಂಥ ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಒಂದು ವಿಚಾರವನ್ನು ನೀವು ಈ ಸಂದರ್ಭದಲ್ಲಿ ಇಟ್ಕೊಳ್ಳಿ ಮನಸ್ಸಲ್ಲಿ ಬಂದಿದೆ. ನಿಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ರಾಮಗಳ ಸುಮಾರು 50 ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಿ ಶುಭ ಹಾರೈಸಿದರು. ಕೊಗನೊಳಿ, ಆಡಿ, ಪಡಲಿಹಾಳ್, ಅಕ್ಕೋಳ ಹಾಗೂ ಮಮದಾಪುರ್ ಕೆಎಲ್ ಗ್ರಾಮಗಳ ಸುಮಾರು 50 ಫಲಾನುಭವಿಗಳಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಬಾಂಡ್ ಅನ್ನು ವಿತರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ. ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಮತ್ತು ಕರುನಾಡ ಸೇವಕರ ರಾಜ್ಯಾಧ್ಯಕ್ಷರಾದ ರೂಪೇಶ್, ದಲಿತ ಸಂಘಟನೆಯ ಮೇಡಹಳ್ಳಿ ರಾಜಣ್ಣ, ಆಟೋ ಮಿತ್ರ ಜಯರಾಮಣ್ಣ, ಹುಬ್ಬಳ್ಳಿಯ ನಾಗರಾಜ್ ಬಡಿಗೇರ್, ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ಅಧ್ಯಕ್ಷರಾದ ಶ್ರೀಕಾಂತ್, ವಿಷ್ಣು ಸಂಘಟನೆಯ ಅಧ್ಯಕ್ಷರಾದ ರಾಜುಗೌಡರು ಮತ್ತು ಮಣಿ ಪರೋಪಕಾರಿ, ವಿಷ್ಣುವರ್ಧನ ಸಂಘಟನೆಯ ಅಧ್ಯಕ್ಷ ಪ್ರದೀಪ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಾಲತುವಾಡದಲ್ಲಿ ಸರ್ಕಾರಿ ಕಾಲೇಜು ಮತ್ತು ಪ್ರೌಢಶಾಲೆಯನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕು. ನಾಲತುವಾಡದ ನಾಡ ಕಚೇರಿಯಲ್ಲಿ ಜನನ ಮರಣ ಪತ್ರ ಮತ್ತು ವಿವಾದ ವೇತನ, ವೃದ್ಧಾಪ ವೇತನ, ಜಾತಿ ಪ್ರಮಾಣ ಪತ್ರ ಹಾಗೂ ಪಡಿತರ ಚೀಟಿ ವಿತರಿಸಬೇಕು. ಭೂಮಿ ಮತ್ತು ಕೇಂದ್ರವನ್ನು ನಾಡ ಕಚೇರಿಯಲ್ಲಿ ಪ್ರಾರಂಭಿಸಬೇಕು. ತಾಲೂಕಿನೆಲ್ಲ ಸರ್ಕಾರಿ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಅಳವಡಿಸಬೇಕು ಮತ್ತು ಸರ್ಕಾರಿ ನೌಕರಿಗೆ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು. ನಾಲತುವಾಡದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡಲು ಕ್ರಮ ವಹಿಸಬೇಕು. ವೀರೇಶ್ ನಗರಗಳಲ್ಲಿನ ಎಂಎಸ್ ಆಯಿಲ್ ಮಳಿಗಿನ ಸ್ಥಳಾಂತರಿಸಬೇಕು. ನಾಲತುವಾಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗುಂಟೆ ಪ್ಲಾಟ್ಗಳು ಮತ್ತು ಎನ್ಎ ಆದ ಪ್ಲಾಟ್ಗಳನ್ನು 9 ನಂಬರ್ ರಿಜಿಸ್ಟರ್ನಲ್ಲಿ ಆದೇಶವನ್ನು ಅಧಿಕರಿಸಿ ದಾಖಲು ಮಾಡುತ್ತಿದ್ದಾರೆ. ಅಂತವರ ವಿರುದ್ಧ ತನಿಖೆ ಮಾಡಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ತಾಲೂಕಿನಾದ್ಯಂತ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪೂರೈಕೆಯಾದ ಆಹಾರ ಪದಾರ್ಥಗಳನ್ನು ಮಕ್ಕಳು ಮತ್ತು ಗರ್ಭಿಣಿಯರಿಗೆ ವಿತರಿಸದೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಕೂಡಲೇ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲರೂ ಕೂಡ ನಾವು ಸೋದರ ರೀತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ.
ಇದಕ್ಕೆಲ್ಲಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗಿ ಉತ್ತರ ಕೊಡಬೇಕಾದ ಅವಶ್ಯಕತೆ ಬಿದ್ರೆ ರಾಜಕೀಯವಾಗಿ ಉತ್ತರ ಕೊಡ್ತೀವಿ, ಇಲ್ಲ ಸಂಘಟನೆಯಿಂದ ಉತ್ತರ ಕೊಡ್ಬೇಕಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಮ್ಮ ಯಾರು ತಡೆಯಕ್ಕಾಗಲ್ಲ, ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿಯಾಗಿ ಅದ್ರ ಜೊತೆ ಜೊತೆಗೆ ನಾನು ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಬಂದಿದ್ದೀರಾ ನಮ್ಮೂರಿಗೆ ಸಂತೋಷ, ಕುಂದು ಕೊರತೆಗಳನ್ನ ಆಲಿಸಿದ್ದೀರಾ ಬಹಳ ಸಂತೋಷ ಆಯ್ತು, ಆದ್ರೆ ನೀವೇನು ಬಂದು ಭರವಸೆಗಳನ್ನು ನೀಡಿದ್ದೀರಿ ಜನಕ್ಕೆ ಈಡೇರಿಸಿ, ನಾವು ಸ್ವಾಗತ ಮಾಡ್ತೀವಿ, ನಾವು ಸ್ವಾಗತ ಮಾಡ್ತೀವಿ. ನಿಮಗೆ ನಾವು ನಿಮಗೆ ರಾಜಕಾರಣ ಮಾಡಕ್ ಬೇಡ ಅಂತ ಹೇಳಿಲ್ಲ, ಬಡವರಿಗೆ ನಿರಾಶ್ರಿತರಿಗೆ ಯಾರು ಮನೆ ಮಕ್ಕಳಿಗೆ ಡಿಪಿಟಿ ಹಾಗೂ ಟಿಡಿ ಲಸಿಕೆ ಹಾಕುವುದರಿಂದ ಮಕ್ಕಳಿಗೆ ಆಗುವ ಉಪಯೋಗಗಳ ಬಗ್ಗೆ ವಿವರವಾಗಿ ಡಾಕ್ಟರ್ ಶಿಲ್ಪಾ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯಶ್ರೀ ಎಸ್ ಬಿ ಪಾಟೀಲ್ ಹಾಗೂ ಗುರುಗಳಾದ ಶ್ರೀ ಎಸ್ ಎಸ್ ದೊಡ್ಡಮನಿ ಮತ್ತು ಮಲ್ಲನವರ್ ಸೇರಿದಂತೆ ಅನೇಕರು ಇದ್ದರು. ವರದಿಗಾರನ ಮೇಲೆ ಹಲ್ಲಿಗೆ ಯತ್ನಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದ ಪತ್ರಿಕೆ ವರದಿಗಾರ ನಿಂಗರಾಜ್ ಆತನವರ ಮೇಲೆ ತನ್ನ ದೈನಂದಿನ ಕೆಲಸ ಮುಗಿಸಿಕೊಂಡು ಮರಳಿ ಊರಿಗೆ ತೆರಳುವಾಗ ಸಿಂದಗಿ ಗಣಿಹಾರ ಮಾರ್ಗ ಮಧ್ಯೆ ಸುರಭಿ ಸ್ಕೂಲ್ ಹತ್ತಿರ ಇದೇ ನವೆಂಬರ್ 3ರಂದು ಸಮಯ ಬೆಳಗ್ಗೆ 7:30ಕ್ಕೆ ನಂಬರ್ ಇಲ್ಲದ ಹೊಸ ಇನೋವಾ ಕಾರಿನಿಂದ ಮೇಲೆ ಹಾಯಿಸಲು ಪ್ರಯತ್ನಿಸಿ ಕಾರಿನಲ್ಲೇ ಕುಳಿತು ಕಿಟಕಿಯಿಂದ ಲಾಂಗು ಮಚ್ಚು ತೋರಿಸಿ ಬೆದರಿಕೆ ಒಡ್ಡಿ ಅನಾಮಧೇಯ ವ್ಯಕ್ತಿಗಳು ಹಲ್ಲೆಗೆ ಯತ್ನಿಸಿದ್ದಾರೆ. ಪತ್ರಕರ್ತರು ಜೀವದ ಹಂಗು ತೊರೆದು ಸುದ್ದಿ ಬಿತ್ತರಿಸುತ್ತಾರೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆ ವಹಿಸಬೇಕು ಎಂದು ತಾಲೂಕಾ ಕಾರ್ಯನಿರತ ಪತ್ರಕರ್ತ ಸಂಘ ಹಾಗೂ ಎಲೆಕ್ಟ್ರಿಕಲ್ ಮಾಧ್ಯಮ ಮತ್ತು ವಿವಿಧ ಸಂಘಟನೆಗಳಿಂದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನೈಜ ಪ್ರಕಟ ಮಾಡೇ ಮಾಡ್ತೀವಿ, ಇದು ಮಾತ್ರ ಸತ್ಯ. ಸೊ ಈ ವಿಚಾರ ಬಗ್ಗೆ ನಾವು ಯಾವತ್ತಿದ್ರು ಬೆದರಿಕೆಗೆ ಹೊಟ್ಟೆ ಬೆದರಿಕೆ ನಾವು ಎಂದೂ ಹೆದರಲ್ಲ. ಸೊ ಅದಕ್ಕಾಗಿ ನೀವು ಇಂತಹ ದುಷ್ಕೃತ್ಯ ಮಾಡ್ತಕ್ಕಂಥದ್ದು ಬಿಡ್ರಿ. ಬೇಸ್ ಆಗಿತ್ತು, ನೇರವಾಗಿ ಮಾತಾಡ್ರಿ, ಅದಕ್ಕೂ ನಾವು ಬದ್ಧವಾಗಿದ್ದೀವಿ. ಬಟ್ ಆದ್ರೆ ಸಾಮಾಜಿಕ ವಿಚಾರದಲ್ಲಿ ಕಳಕಳಿ ವಿಚಾರದಲ್ಲಿ ನಾವು ಬಂದಿದ್ರೆ ಯಾವತ್ತಿದ್ರು ಒಂದು ಕೈ ಮೇಲುಗೈ ಅಂತಾನೆ ಈ ಮೂಲಕ ವೇದಿಕೆ ಮೂಲಕ ಹೇಳ್ತೇವೆ. ಸೊ ಅದಕ್ಕಾಗಿ ಒಂದು ಈ ಅನಾಮಧೇಯ ಪ್ರಕರಣಕ್ಕೆ ಪೊಲೀಸರು ಕೂಡಲೇ ಅದನ್ನ ತನಿಖೆ ಮಾಡುವಂತ ವಿಚಾರದಲ್ಲಿ ಒಂದು ಹಂತಕ್ಕೆ ತರಬೇಕು. ಒಂದ್ ವೇಳೆ ಇದೇ ತರ ಪತ್ರಿಕಾ ರಂಗದ ಮೇಲೆ ಪತ್ರಿಕಾ ಬಳಗದ ಮೇಲೆ ಇದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಂಗರ್ಗಿ ಗ್ರಾಮದ ವೀರ ಯೋಧ ನಿವೃತ್ತ ಹೊಂದಿ ತಮ್ಮ ಗ್ರಾಮಕ್ಕೆ ಮರಳಿದ್ದಾರೆ. ಬಾದಾಮಿ ತಾಲೂಕಿನ ಹಂಗರ್ಗಿ ಗ್ರಾಮದ ದ್ಯಾಮನ ಸಂಗಪ್ಪ ವೀರಾಪುರ ಎಂಬುವರು 24 ವರ್ಷಗಳ ಕಾಲ ದೇಶಕ್ಕಾಗಿ ಸೇವೆ ಸಲ್ಲಿಸಿ ತಮ್ಮ ಗ್ರಾಮಕ್ಕೆ ಮರಳಿ ಬಂದಿದ್ದಾರೆ. ವೀರಯೋಧನನ್ನ ಊರಿನ ಗಣ್ಯಮಾನ್ಯರು ಬರಮಾಡಿಕೊಂಡು ಅದ್ದೂರಿಯಾಗಿ ಸಕಲ ವಾದ್ಯ ಮೇಳದಿಂದ ಸ್ವಾಗತಿಸಿ ಅವರು ಮರಳಿ ಬಂದ ಸಂತೋಷಕ್ಕಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು. ಈ ಸಮಯದಲ್ಲಿ ಅವರ ಸಹೋದ್ಯೋಗಿಯಾದ ಗುರುನಾ ಚೌಹಾಣ್ ಕೂಡ ಉಪಸ್ಥಿತರಿದ್ದರು. ಏನೋ ಹೆಸರುಕಾಯಿ ಬಿಡ್ಸಾತಿದೀವ್, ಅದನ್ನ ಮಾಡಾತಿದೀವ್, ಗಳೆ ಹೊಡ್ಸಾತಿದೀವ್, ಕುರಿಯಾಗ ಅಂದ್ರ ಅದೇ ರೀತಿನೇ ಡ್ಯೂಟಿ ಅಲ್ಲಿ ಮಾಡಿದಾರ ಅವರು. ಇವ್ರ ಮನಿಗೆ ಬಂದ್ರ ನೀವು ಎಲ್ಲಾರು ಖುಷಿಯಾಗಿ, ನಾವೆಲ್ಲ ಅಲ್ಲಿ 570 ಮಂದಿ ಇದೀವಿ. ಅಲ್ಲಿ 570 ಮಂದಿ ಎಷ್ಟು ದಿನ ನೌಕರಿ ಮಾಡ್ತಾರಲ್ಲ ಅಷ್ಟು ದಿನ ಇವ್ರು ನೆನಿಬೇಕು. ಅಷ್ಟ ಅವರು ಅಲ್ಲಿ ಅವ್ರ ಹೆಸರು ಗಳಿಸಿದ್ರು, ಅದ್ರಲ್ಲಿ ಹೆಸರು ಬಿಟ್ಟು ಬಂದ್ರ ನಮ್ದು ಹಿಂಗಣ್ಣ. ಯಾಕಂದ್ರೆ 200 ತಾಸು ಹೇಳ್ಬೋದು ಅವ್ರ ಬಂದಲ್ಲ ಅಷ್ಟು ಡ್ಯೂಟಿನ 20 ವರ್ಷದಾಗ ನಾವು ಒಂದೊಂದು ದಿನ ಆ ರೀತಿನ ಡ್ಯೂಟಿ ಇರ್ತಿದ್ದು. ಒಂದೊಂದು ಜಗದಾಗ ಒಂದು ದಿನ ಬಿಡ್ರಿ, ಒಂದ್ ನಿಮಿಷ ನಿಮ್ಗೆ ಕಳೆದ್ ಬಿರಿ ಆಕೈತಿ. ಅಂತ ಜಗದಾಗ 3 ವರ್ಷ 5 ವರ್ಷ ಕಳೆದ್ ಬಂದತ್ತು. ಬಹಳ ಬಹಳ ಬಿರಿ ಐತಿ. ಅದಕ್ಕೆ ಆದಾಯ್ತು, ಏನೋ ಮಾಡಿದ್ರು ಡಾಕ್ಟ್ರು ಎಲ್ಲ ದೇವ್ರು ಇರ್ತಾನ ಕಾಪಾಡ್ತಾನ. ನಾವ್ ಇರ್ಲಿಕ್ಕೆ ಇನ್ನೊಬ್ರ ಹತ್ರ ಹೋಗಬೇಕಲ್ಲಿ. ನೀವು ನಿಮ್ಗೆ ತೈಲಿ ಇತ್ತು, ನೀವು ಹೋಗ್ಲಿಲ್ಲ ಕರೆ, ನಮಗೆ ತೈಲಿ ಐತಿ ಕರೆ, ನಾವು ಹೋದಿವಿ ಹೋದಿವು ಕಾಯವ ಬಿರ್ತಾನಂತ. ಎಲ್ಲೇ ಹೋದ್ರು ಕಾಯವ ಬಿರ್ತಾನ ಧೈರ್ಯ ಮಾಡಿ ನಾವು. ಇನ್ನೊಂದು ನಿಮ್ಮ ಇಟ್ಟು ಮಿಲಿಟರಿ ಹೋಗತ್ತೆ. ಪ್ರಶಾಂತ್ ಕಲ್ಲೂರ್ ನೇತೃತ್ವದ ವೀರಶೈವ ಲಿಂಗಾತಯ ವೇದಿಕೆ ವತಿಯಿಂದ ನೆರೆಹಾವಳಿಯಿಂದ ಮನೆ ಕಳೆದುಕೊಂಡಂತ ಯೋಗೇಶ್ ಕುಮಾರ್ ಅವರ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಸಿಸಲು ಯೋಗ್ಯವಾದ ಶ್ರೀ ಸಿದ್ಧಗಂಗಾ ನಿಲಯ ಎಂಬ ಹೆಸರಿನಲ್ಲಿ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಶ್ರೀ ಸಿದ್ಧಗಂಗಾ ನಿಲಯ ಎಂಬ ಹೆಸರಿನಲ್ಲಿ ವೇದಿಕೆ ಮನೆ ನಿರ್ಮಿಸಿಕೊಟ್ಟಿದ್ದು ಮನೆ ಹಸ್ತಾಂತರ ಕಾರ್ಯಕ್ರಮವು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹರಗುರುಚರ ಮೂರ್ತಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಸರಳವಾಗಿ ಕೊಡಗಿನ ಕೂಡುಮಂಗಳೂರು ಗ್ರಾಮದಲ್ಲಿ ನೆರವೇರಿತು. ಅಂತರ್ಜಾತಿ ವಿವಾಹವಾಗಿದ್ದನ್ನ ವಿರೋಧಿಸಿ ದಂಪತಿಗಳಿಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಗದಗ್ ಜಿಲ್ಲೆಯಲ್ಲಿ ನಡೆದಿದೆ. ಗಜೇಂದ್ರಗಡ ತಾಲೂಕಿನ ನಕ್ಕಲಕಟ್ಟಿ ಗ್ರಾಮದಲ್ಲಿ ರಮೇಶ್ ಮಾದರ್ ಹಾಗೂ ಗಂಗಮ್ಮ ಅನ್ನುವ ದಂಪತಿ ಮೃತ ದುರ್ದೈವಿಗಳಾಗಿದ್ದು ಬಡಿಗೆ ಮತ್ತು ಕಲ್ಲಿನಿಂದ ಹೊಡೆದು ಗಂಡ ಹೆಂಡತಿಗಳಿಬ್ಬರನ್ನ ಕೊಲೆ ಮಾಡಿದ್ದಾರೆ. ಗಂಗಮ್ಮಳ ಸಹೋದರಾದ ಶಿವಪ್ಪ, ರವಿ ಹಾಗೂ ರಮೇಶ್ ರಾಠೋಡನ್ನೂರು ಕೊಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಈಗಾಗಲೇ ಶಿವಪ್ಪ ಮತ್ತು ರವಿ ಅನ್ನೋರನ್ನ ಬಂಧಿಸಿರುವ ಪೊಲೀಸರು ಪರಾರಿಯಾಗಿರುವ ರಮೇಶ್ ರಾಠೋಡನ್ನ ಶೋಧನೆ ನಡೆಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಜೇಂದ್ರಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಲಕ್ಕನ್ ಸವಸುದ್ದಿ ಸುದ್ದಿಗೋಷ್ಠಿ ನಡೆಸಿದರು. ಪತ್ರಕರ್ತರೊಂದಿಗೆ ಮಾತನಾಡಿ, ಸಿಪಿಐ ಮೂಡಲಿಗೆಗೆ ಬಂದಾಗಿನಿಂದಲೂ ಆಡಳಿತ ಪಕ್ಷದ ಕೆಲವು ಹಿಂಬಾಲಕರ ಸೇವೆಯಲ್ಲಿ ತೊಡಗಿದ್ದು ಇವರ ಸೇವೆ ತಮ್ಮ ಆದ್ಯ ಕರ್ತವ್ಯವೆಂದು ಭಾವಿಸಿ ಬಡ ಮತ್ತು ನೊಂದ ಜನತೆಗೆ ಹಾಗೂ ವಿರೋಧ ಪಕ್ಷದ ಜನತೆಗೆ ಕಿರುಕುಳ ನೀಡುತ್ತಾ ಸರ್ಕಾರದ ಅನ್ನ ತಿಂದು ಕರ್ತವ್ಯಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ಆರೋಪಿಸಿ ಅನೇಕ ಘಟನೆಗಳನ್ನು ಸಾಕ್ಷಿ ಸಮೇತ ನೀಡಿದ್ದಾರೆಂದು ಹೇಳಿದರು. ಇತ್ತೀಚೆಗೆ ಹುಣಸಾಳ ಗ್ರಾಮದಲ್ಲಿ ಕೊಲೆಯಾದ ಮಹಿಳೆಯ ಸಹೋದರು ಕೊಲೆಯಲ್ಲಿ ಭಾಗಿಯಾದ ಗಂಡ ಮತ್ತು ಇತರರ ವಿರುದ್ಧ ದೂರು ನೀಡಲು ಹೋದರೆ ಕೊಲೆ ಸಮಯದಲ್ಲಿ ನಿನ್ನ ಸ್ಥಳದಲ್ಲಿ ಉಪಸ್ಥರಿದ್ದು ಕಣ್ಣಾರೆ ನೋಡಿದ್ದೀಯಾ ಎಂದು ದೂರುದಾರರಿಗೆ ಬೈದು ಕೇವಲ ಕೊಲೆಯಾದ ಮಹಿಳೆಯ ಗಂಡನನ್ನ ಮಾತ್ರ ಆರೋಪಿಯನ್ನಾಗಿಸಿದ್ದಾರೆ. ಇದರಿಂದ ಅವರು ಅಕ್ಟೋಬರ್ 5 ಬೆಳಗಾವಿಯ ಉತ್ತರ ವಲಯದ ಐಜಿಪಿ ಅವರಿಗೆ ಮೂಡಲಗಿ ವೃತ್ತ ನಿರೀಕ್ಷಕರ ವಿರುದ್ಧ ದೂರು ನೀಡಿ ಬಂದಿದ್ದಾರೆ. ಯಾವುದೇ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೆ ಅವರು ನೀಡಿದ ದೂರಿನ ಪ್ರಕಾರ ಆರೋಪಿಗಳನ್ನು ವಿಚಾರಿಸಬೇಕು. ಅದನ್ನು ಬಿಟ್ಟು ದೂರುದಾರರಿಗೆ ತಾವು ಹೇಳಿದಂತೆ ದೂರು ಕೊಡಲು ಒತ್ತಾಯಿಸಿದ ಅನೇಕ ಘಟನೆಗಳು ಈ ಪೊಲೀಸ್ ವೃತ್ತದಲ್ಲಿ ಸಿಗುತ್ತವೆ ಎಂದು ಹೇಳಿದರು. ಇಂತಹ ಇನ್ನೂ 16 ಉದಾಹರಣೆಗಳನ್ನು ನಮ್ಮ ಗಮನಕ್ಕೆ ಬಂದಿವೆ ಎಂದು ಸವಸುದ್ದಿ ಹೇಳಿದರು. ಇದೇ ರೀತಿ ಸಿಪಿಐ ಅವರ ಅವ್ಯವಹಾರ ಮುಂದುವರೆದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೊಳೆಪ್ಪ, ಶಿವಾಪುರ್, ಸುಭಾಷ್ ಸೇರಿದಂತೆ ಅನೇಕರು ಇದ್ದರು. ಮರ್ಡರ್ ಕೇಸ್ ಅನ್ನ ಈ ಸಿಪಿಐ ಸಾಹೇಬರ್ ಮೂರ್ನಾಳ್ ಅವರ ತಮ್ಮ ಪ್ರಭಾವ ಬೆಳೆಸಿ ಮುಚ್ಚಿ ಹಾಕಿದಾರ. ಮತ್ತೆಲ್ಲ ಮುಚ್ಚಿ ಹಾಕಿದ್ರ ಬದಲ ಯಾರ ಮರ್ಡರ್ ಆದಂತ ಕುಟುಂಬದವ್ರದಲ್ಲ, ಹೆಣ್ಣು ಮಗಳ ಕುಟುಂಬದವ್ರ ಸಹೋದರರ ಅವ್ರು ಈಗಾಗಲೇ ಎಸ್ ಪಿ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ನಂತರ ಅದು ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತ ಹೇಳಿ ನಾವು ಎಸ್ ಪಿ ಅವರು ಮತ್ತು ಐ ಜಿ ಅವ್ರನ್ನ ಕೋರಿದ ಪ್ರಕಾರ ಈಗಾಗಲೇ ಎಡಿಷನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಅವರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಈ ಮರ್ಡರ್ ಕೇಸ್ಗಳಲ್ಲಿ ತನಿಖಾಧಿಕಾರಿ ಸಿಬಿಐ ಮುರ್ನಾಳ್ ಅವರಿದ್ರು, ಅವರು ಚೇಂಜ್ ಮಾಡಿದ್ದಾರೆ. ಪಾರದರ್ಶಕವಾಗಿ ತನಿಖೆ ಆಗುತ್ತೆ ನಾವು ಅಪೇಕ್ಷೆ ಮತ್ತು ಇಟ್ಟಿದ್ದೀವಿ ಸರ್ಕಾರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿವಿ. ಅಕಸ್ಮಾತ್ ಅದು ಪಾರದರ್ಶಕವಾಗಿ ತನಿಖೆ ಆಗಲಿಲ್ಲ ಅಂದ್ರೆ ನಾವು ಅದನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ಹೇಳಿ ಮತ್ತೊಂದು ರೂಪುರೇಷೆಯನ್ನು ಕಂಡುಹಿಡ್ಕೊಂಡ ಮುಂದೆ ಅದನ್ನು ಮತ್ತೆ ಹೆಚ್ಚಿನ ಪ್ರಮಾಣದ ಹೋರಾಟ ಮಾಡಕ್ಕೆ ಮುಂದಾಳತ್ತು ವಹಿಸ್ತೀನಿ. ಅದೇ ರೀತಿ ನಮ್ಮ ಅರಬಾಂ ಕ್ಷೇತ್ರದಾಗ ಈ ಸಿಪಿಐ ಮುರ್ನಾಳ್ ಅವರು ಯಾವಾಗ ನೋಡ್ತಿರುವಾಗ ಅವರ ತಮ್ಮ ಸಮವಸ್ತ್ರವನ್ನ ತೆಗೆದಿಟ್ಟ. ಅಥಣಿ ತಾಲೂಕಿನ ಬಳ್ಳಿಗೆರೆ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಖಾ ಉದ್ಘಾಟನಾ ಸಮಾರಂಭ ನೆರವೇರಿತು. ಆರ್ ಚಂದ್ರಪ್ಪ ಅವರ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಖಾ ಉದ್ಘಾಟನಾ ಸಮಾರಂಭ ನೆರವೇರಿತು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ 100 ಸಂಖ್ಯೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು, ರೈತ ಮುಖಂಡರು ಹಾಗೂ ಶಾಲಾ ಮಕ್ಕಳು ಭಾಗಿಯಾಗಿದ್ದರು. ನಂತರದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಜ್ಯೋತಿನ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯರಿಗೆ ಎಲ್ಲ ಅತಿಥಿಗಳಿಗೆ ಸತ್ಕಾರ ಸಮಾರಂಭ ಏರ್ಪಡಿಸಲಾಗಿತ್ತು. ನಂತರ ಅತಿಥಿಗಳು ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಸಂಗೀತ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳು, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಹ್ಲಾದ್ ವಾಗ್ಮೋರೆ, ತಾಲೂಕು ಅಧ್ಯಕ್ಷರಾದ ಸುನಿಲ್, ರೈತ ಮುಖಂಡರಾದ ಮಹಾದೇವ್ ಮಡಿವಾಳ್, ಬಸಪ್ಪ ಬಕಾಲಿ, ಅಧ್ಯಕ್ಷರಾದ ಗಾಂಧಿನಗರ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪವಾರ್, ಇನ್ನುಳಿದ ಎಲ್ಲ ಅತಿಥಿಗಳು, ಪದಾಧಿಕಾರಿಗಳು, ಸದಸ್ಯರು, ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಿಳ್ಕೋಬೇಕು ಸಂಘಟನೆಯಲ್ಲಿ ಇರ್ತಕ್ಕಂಥ ಅಂಶಗಳೇನು, ಅದರಿಂದ ಆಗತಕ್ಕಂಥ ನಮ್ಮ ಸಮಾಜಕ್ಕೆ ಉಪಯೋಗಗಳೇನು, ನಮ್ಮ ರಾಜ್ಯದಲ್ಲಿ ಉಪಯೋಗಗಳಾಗಲಿ, ತಾಲೂಕುಗಳ ಉಪಯೋಗ, ಜಿಲ್ಲೆಯಲ್ಲಿ ಉಪಯೋಗಗಳಲ್ಲಿ, ಹಳ್ಳಿಗಳಲ್ಲಿ ಏನೇನು ಉಪಯೋಗ ಇದೆ ನಮ್ಮ ಸಂಘಟನೆ ಇದೆ, ಮೊದಲು ಅದನ್ನು ತಿಳ್ಕೋಬೇಕು. ಸಂಘಟನೆಗಳು ಹಲವಾರು ರೀತಿ ಸಂಘಟನೆಗಳಿವೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು ಗ್ರಾಮಕ್ಕೆ ಪ್ರವಾಹ ಬಂದು ಹಲವು ದಿನಗಳು ಕಳೆದು ಕೂಡ ಕೆಲವೊಬ್ಬರಿಗೆ ಹಣ ದೊರಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು ಗ್ರಾಮಕ್ಕೆ ಪ್ರವಾಹ ಬಂದು ಹಲವು ದಿನಗಳು ಕಳೆದರೂ ಕೂಡ ಇನ್ನೂ ಕೂಡ ಕೆಲವೊಬ್ಬರಿಗೆ ಹಣ ದೊರಕಿಲ್ಲ. ಪಂಚಾಯತಿ ಸಿಬ್ಬಂದಿಗಳು ತಮಗೆ ಬೇಕಾದ ಜನರಿಗೆ ಮಾತ್ರ ಹಣ ಜಮಾ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಬೇಸತ್ತು ಗ್ರಾಮಸ್ಥರು ಸಿಬ್ಬಂದಿಗಳನ್ನು ಒಳಗಡೆ ಹಾಕಿ ಪಂಚಾಯತಿಗೆ ಬೀಗ ಹಾಕಿ ನಂತರ ತಹಸೀಲ್ದಾರ್ ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು. ನೋಡು ವಿಚಾರ ಮಾಡ, ವಿಚಾರ ಬಸ್ ಒಟ್ಟ ಹಾಕಲ್ಲ. ಏ ಅದ್ರ ದರ್ಶನ ಹಾಕಿದೀನಿ ನೀ? ಅದ್ರ ದರ್ಶನ ಎದಕ್ ಬರ್ಲತ್ತೆ ಅದಕ್ಕೆ ಗೊತ್ತಿರ್ಬೇಕಲ್ಲ. ನಿಮ್ಮ ನಾವ್ ಜಮಾ ಮಾಡೋರು ರೊಕ್ಕ ಜಮಾ ನೀವು ಮನೆಯಲ್ಲಿ ಕೊಡ್ಲತ್ತೀರ? ಗೌರ್ಮೆಂಟ್ ಜಮಾ ಹೇಳು. ಆ ಮುಣಗದ ಮನೆ ಹಾಕಿ ಮುಣಗಿದ ಮನೆ ಹಾಕಿ ಬಿಡ್ಲತ್ತೀರಿ? ಅದಾವ್ ಕೊಡ್ತೀರ ಶಿವಪ್ಪ? ಮನಿ ಮುಣಗಿದ ಕೊಡ್ಲಿಲ್ಲ, ಮನಿ ಮುಣಗಿದ ಕೊಡ್ಲಿ ಅದನ್ನ ಹೇಳಿ.
ನೋಲಿ ವಿಚಾರ ಮಾಡ. ಏನ್ ವಿಚಾರ ಮಾಡಂಗಿಲ್ಲ, ನಮ್ಗ ಚಳತ್ ರೊಕ್ಕ ಐತೆ. ಏನ್ ರೊಕ್ಕ ನಾವ್ ಹಾಕೋಣ? ಏ ರೊಕ್ಕ ನಿಮ್ಗೆ ಯಾವ ಹಾಕ ನಾನು? ಮತ್ ಎದಕ್ ಹಾಕತ್ತಿದಿ ಇಲ್ಲ? ಎದಕ್ ಹಾಕಲ್ಲ? ಪಂಚಾಯತ್ ನಾನು ಇಷ್ಟ ನಾ ಹಾಕಲ್ಲ, ನಮ್ ರಾಜ್ಯ ಹಾಕಿಲ್ಲ ನಾ ಹಾಕವ್ರ. ಯಾರು ಒಬ್ರು ಇರಂಗಿಲ್ಲ ಇಲ್ಲ. ಪಂಚಾಯತ್ಗೆ ಸೆಕ್ರೆಟರಿ ಸಾಹೇಬ್ರ ಒಬ್ರು ಹೊರಗೊಳ್ಳೋದ್ರಿ. ಅವರು ಸೆಕ್ರೆಟರಿ ಹೊರಗೊಳ್ಳೋದಾರಿ. ಕರ್ನಾಟಕ ರಾಜ್ಯದ ನೇತ್ರ ತಜ್ಞರ ಸಮ್ಮೇಳನವನ್ನ ನವೆಂಬರ್ 8 10 ರೊಳಗೆ ಬೆಳಗಾವಿಯಲ್ಲಿ ಜರುಗಲಿದೆ ಎಂದು ಡಾಕ್ಟರ್ ಅರವಿಂದ್ ತೇನಗಿ ಹೇಳಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 15,000 ನೇತ್ರ ತಜ್ಞರು ಇದ್ದಾರೆ. ಅವರು ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಹೊಸ ಆವಿಷ್ಕಾರದ ಬಗ್ಗೆ ಮಾತನಾಡಲು ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ನೇತ್ರ ತಜ್ಞರು ಆಗಮಿಸಲಿದ್ದಾರೆ ಎಂದರು. ನೇತ್ರ ರೋಗಿಗಳಿಗೆ ಹೊಸ ತರಬೇತಿ ನೀಡಲು ವಿಚಾರಗಳನ್ನು ಹಂಚಿಕೊಳ್ಳಲಾಗುವುದು. ನೇತ್ರ ಚಿಕಿತ್ಸೆ ಇಳಿಯ ವಯಸ್ಸಿನಲ್ಲಿ ಬರುವಂತದ್ದು. ಗ್ರಾಮೀಣ ಭಾಗದ ಜನರಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ. ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಸಮ್ಮೇಳನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದರು. ಸ್ಥಳೀಯ ಸಮ್ಮೇಳನದಲ್ಲಿ 1,200 ಮಳಿಗೆಗಳು ಬರುತ್ತಿವೆ. ನೇತ್ರ ಚಿಕಿತ್ಸೆಗೆ ಬೇಕಾಗುವ ಹೊಸ ತಂತ್ರಜ್ಞಾನಗಳು, ಪ್ರದರ್ಶನಗಳು ಮಾಡಲಾಗಿದೆ. ಈಗಾಗಲೇ ಸಮ್ಮೇಳನಕ್ಕೆ ಬರುವವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಮಾಡಿಕೊಡಲಾಗಿದೆ ಎಂದರು. ಡಾಕ್ಟರ್ ವಿನಯ್ ದಾಸ್ತಿಕೊಪ್ಪ, ಡಾಕ್ಟರ್ ಉಮೇಶ್ ಆರ್ಕುಣಿ, ಡಾಕ್ಟರ್ ಶಿವಾನಂದ ಬೋನಾಳೆ, ಡಾಕ್ಟರ್ ಶಿಲ್ಪಾ ಕೊಡಕಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಅರವಿಂದ್ ತೆಗಿ, ದ ಆರ್ಗನೈಸಿಂಗ್ ಚೇರ್ಮನ್. ಈ ಕರ್ನಾಟಕ ರಾಜ್ಯದ ನೇತ್ರ ತಜ್ಞರ ಸಂಘದ ವಾರ್ಷಿಕ ಸಮಾವೇಶವನ್ನು ನಾವು 2019 ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ನೇತ್ರ ತಜ್ಞರ ವಾರ್ಷಿಕ ರಾಜ್ಯದ ವಾರ್ಷಿಕ ಸಮಾವೇಶ ನಾಳೆ ಶುಕ್ರವಾರದಂದು 8 8-9-10 ನವೆಂಬರಲ್ಲಿ ಜರುಗಲ್ಪಡ್ತದೆ. ಒಟ್ಟಿಗಾಗಿ ನಾವು ಈ ಕರ್ನಾಟಕ ರಾಜ್ಯದ ನೇತ್ರ ತಜ್ಞರ ಸಂಘದ ವತಿಯಿಂದ ನಮ್ಮ ಸಂಘವು 1954 ಇದು ಉದಯಿಸಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಈ ನೇತ್ರ ತಜ್ಞರ ಕರ್ನಾಟಕ ರಾಜ್ಯದ ನೇತ್ರ ತಜ್ಞರ ಸಂಘದ ವತಿಯಿಂದ ವಾರ್ಷಿಕವಾಗಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದೇ ಥರ ನಾವು 2003 ಒಂದು ಇದೇ ಥರ ವಾರ್ಷಿಕ ಸಮ್ಮೇಳನವನ್ನು ಮಾಡಿದ್ದೀವಿ. ಅದಾದ ನಂತರ ಆಲ್ಮೋಸ್ಟ್ 15-16 ವರ್ಷಗಳ ನಂತರ ಮತ್ತೆ ಈ ವಾರ್ಷಿಕ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾಗಿ 15,000 ನೇತ್ರ ತಜ್ಞರಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಹಾಗೂ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಸಿಸಿ ಪಾಟೀಲ್ ಅವರು ವಾರ್ತಾ ಇಲಾಖೆ ಆಯೋಜಿಸಿದ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದರು. ಹೊಸ ಬಸ್ ನಿಲ್ದಾಣದಲ್ಲಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ವಾರ್ತಾ ಇಲಾಖೆ ಆಯೋಜಿಸಿದ್ದ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಸತಿ ಸಚಿವರಾದ ಸೋಮಣ್ಣ ಹಾಗೂ ಜಿಲ್ಲೆಯ ಅಧಿಕಾರಿಗಳು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಶ್ರೀಮನ್ ಯಸುಧಾ ಮಂಗಲ ಮಹೋತ್ಸವ ಹಾಗೂ 1008 ಶ್ರೀ ಸತ್ಯ ಪ್ರಮೋದ ತೀರ್ಥರ 23ನೇ ಪಾದುಕಾ ಮಹಾಸಮಾರಾಧನೆಯನ್ನ ನವೆಂಬರ್ 10-17 ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅನಿಲ್ ಪೋತದಾರ್ ಹೇಳಿದ್ದಾರೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ ಹಲವು ದಿನಗಳಿಂದ ನಿಸರ್ಗದಲ್ಲಿ ಆಗುತ್ತಿರುವ ಏರುಪೇರಿನಿಂದ, ಪ್ರವಾಹ ಮತ್ತು ಅನಾವೃಷ್ಟಿಯಿಂದ ಪ್ರಾಣಿ ಪಕ್ಷಿ ಮಾನವರಿಗೆ ಹಲವಾರು ಸಂಕಷ್ಟಗಳ ಎದುರಿಸುತ್ತಿದ್ದಾರೆ. ಎಲ್ಲ ತೊಂದರೆಗಳು ದೂರವಾಗಬೇಕೆಂಬ ಉದ್ದೇಶದಿಂದ ನವೆಂಬರ್ 10-17 7 ದಿನಗಳ ಕಾಲ ಬೆಳಗಾವಿ ಕ್ಯಾಂಪ್ನಲ್ಲಿರುವ ಬಿಕೆ ಮಾಡೆಲ್ ಶಾಲೆಯ ಆವರಣದಲ್ಲಿ ಸತ್ಯಾರ್ಥ ತೀರ್ಥ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಪಾದುಕಾ ಮಹಾಸಮಾರಾಧನೆ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಪಂಡಿತರ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸತತ 12 ಅಧ್ಯಯನದಲ್ಲಿ ತೊಡಗಿದ್ದ ವಿದ್ಯಾರ್ಥಿಗಳಿಗೆ ಪಂಡಿತ ಪದವಾಯನ್ನ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರಮೋದ ಆಚಾರ್ಯ ಕಟ್ಟಿ, ರಾಜೇಂದ್ರ ಕುಲಕರ್ಣಿ, ರಾಜೇಂದ್ರ ಜೋಶಿ, ಶ್ರೀಧರ್ ಹುಕೇರಿ, ಆರ್ ಎಸ್ ಜಕಾತಿ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಕರ್ತವ್ಯ ಏನು ವಿಶೇಷವಾದ ಬ್ರಾಹ್ಮಣ ಸಮಾಜದ ಕರ್ತವ್ಯ ಏನಂದ್ರೆ, ನಾವು ಈ ಸಮಸ್ತ ಜಗತ್ತಿನಲ್ಲಿ ಇದ್ದಿದ್ದಂತ ಎಲ್ಲ ಜೀವ ಸಕಲ ಜೀವಕ್ಕೆ ರಕ್ಷಣೆ ಆಗಬೇಕು, ಉದ್ದತಿ ಆಗಬೇಕಂತೇಳಿ ಪ್ರಾರ್ಥನೆ ಮಾಡೋದು, ಹೋಮ ಮಾಡುವುದು ನಮ್ಮ ಬ್ರಾಹ್ಮಣ ಸಮಾಜದ ಕೆಲಸ. ಕಳೆದ ಅನೇಕ ವರ್ಷದಿಂದ ಉತ್ತರಾಖಂಡದ ಸಚಿವಾಲಯದ ಶ್ರೀಗಳು ಈ ಕಾರ್ಯಕ್ರಮ ಹಾಕೊಂಡಿದೆ. ಇದು ಕೇವಲ ಈ ಪ್ರಕೃತಿ ವಿಕೋಪದ ಅಷ್ಟೇ ಇಲ್ಲ, ಇತರದಲ್ಲಿ ಯಾವ ಪ್ರಕಾರ ಅನೇಕ ಸಮಾಜದಲ್ಲಿ ಈ ಧರ್ಮ ಪರಿಷದ ಸಂಸ್ಕೃತಿ ಬೆಳೆಯಲಿಕ್ಕೆ ಹಿಂದೂ ಧರ್ಮದ್ದು ಆಗ್ಲಿ, ಅದು ಮುಸ್ಲಿಂ ಧರ್ಮದ ಆಗ್ಲಿ, ಕ್ರಿಶ್ಚನ್ ಧರ್ಮದಲ್ಲಿ ಮುಸ್ಲಿಂನಲ್ಲಿ ನೀವು ಕೇಳಿ ಇಷ್ಟೆ ಮಾತ್ರ ಇದ್ದರೆ ಕೆಲವು ಜನ ಮಾಡುವ ಅದೇ ಟೈಪು ನಮ್ಮ ಜಗತ್ತದಲ್ಲಿ
ಹಳೆ ಪ್ರಾಚೀನವಾದಂತಹ ಒಂದು ಹಿಂದೂ ಧರ್ಮದದ್ದು ವೇದ ಮುಖಾಂತರ ನಾವೇನು ನಮ್ಮ ಜಗತ್ತಿನಲ್ಲಿ ಉನ್ನತಿ ಮಾಡುವಂತ ಕೆಲಸ ಏನು ಸಮಾಜದಿಂದ ನಾವು ಮಾಡ್ತಾ ಇದ್ದೀವಿ, ಇದರಿಂದ ಒಂದು ಒಳ್ಳೆ ಸಮಾಜ ಆಗಬೇಕು, ಒಳ್ಳೆ ದೇಶ ಆಗಬೇಕು, ಒಳ್ಳೆ ಊರು ಆಗಬೇಕು, ಒಳ್ಳೆ ಸಂಸ್ಕೃತಿ ಸಮಸ್ತ ಜಗತ್ತಲ್ಲಿ ಬರಬೇಕಂತ ಉದ್ದೇಶ. ಮಹಿಳೆ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವ ಮಾತಿದೆ. ಆದ್ರೆ ಅದೇ ಮಹಿಳೆ ಇವತ್ತು ಅಬಲೆಯಲ್ಲ, ನಾನು ಸಬಲೆ ಅನ್ನೋದನ್ನ ಸಾಬೀತುಪಡಿಸಿದ್ದಾಳೆ. ಅದರಲ್ಲೂ ದೇಶ ಸೇವೆ ಮಾಡುವ ಭಾಗ್ಯ ಅದೆಷ್ಟು ಜನರಿಗೆ ಸಿಗುತ್ತದೆ ಹೇಳಿ, ಅಂತಹದೊಂದು ಸಾಧನೆಯನ್ನ ಮಾಡಿ ಧಾರವಾಡ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಭೀಮಕ್ಕ ಚೌಹಾಣ್. ಏನಿದು ವರದಿ ಅಂತೀರಾ, ಇಲ್ಲಿದೆ ನೋಡಿ. ಹೌದು, ಯುವತಿಯ ಹೆಸರು ಭೀಮಕ್ಕ ಚೌಹಾಣ್. ಧಾರವಾಡ ಜಿಲ್ಲೆಯ ಮದಿಕೊಪ್ಪ ಗ್ರಾಮದ 18 ವರ್ಷದ ಭೀಮಕ್ಕ ದೇಶದ ಸೈನ್ಯಕ್ಕೆ ಆಯ್ಕೆಯಾಗಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಕಳೆದ ವರ್ಷ ದೇಶದ ಸೇನೆ ಭರ್ತಿಗೆ ಕರೆದಿದ್ದ ರ್ಯಾಲಿಯಲ್ಲಿ ಭೀಮಕ್ಕ ಆಯ್ಕೆಯಾಗಿದ್ದರು. ಮಂಗಳೂರು ನೇಮಕಾತಿ ವಲಯದಲ್ಲಿ 11 ಜಿಲ್ಲೆಗಳಲ್ಲಿ ಏಕೈಕ ಯುವತಿಯಾಗಿ ಆಯ್ಕೆಯಾಗಿದ್ದು ವಿಶೇಷ. ಇನ್ನು ಸೇನೆಗೆ ಸೇರಿದ ಭೀಮಕ್ಕ ಸೈನ್ಯಕ್ಕೆ ಸೇರಿದ ಖುಷಿಯಲ್ಲಿದ್ದು, ಸೇನೆ ಸೇರುವುದು ನನ್ನ ಕನಸಾಗಿತ್ತು, ಇಂದು ನನಸಾಗಿದೆ. ನನಗೆ ಸಾಧನೆ ಮಾಡಲು ಪ್ರೇರಣೆ ನೀಡಿದ ತಂದೆ ತಾಯಿ ಹಾಗೂ ಗುರುವೃಂದದವರಿಗೆ ಧನ್ಯವಾದ ಸಲ್ಲಿಸಿ ಸೇನೆ ಸೇರುತ್ತೇನೆ ಎಂದಾಗ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ. ಸೇನೆಗೆ ಸೇರಿ ದೇಶಕ್ಕಾಗಿ ಏನಾದರೂ ಸಾಧನೆ ಮಾಡುತ್ತೇನೆ ಎಂದಾರೆ ಭೀಮಕ್ಕ. ಇನ್ನು ಭೀಮಕ್ಕ ನಗರದ ಖಾಸಗಿ ಕಾಲೇಜಿನಲ್ಲಿ 2ನೇ ವರ್ಷದ ಬಿಕಾಂ ಓದುತ್ತಿದ್ದು, ಇದರ ನಡುವೆ ಸೇನೆಗೆ ಆಯ್ಕೆಯಾಗಿದ್ದಾರೆ. ಬೆಳಗಾವಿಯ ಮರಾಠ ಹಾಗೂ ಪದಾತಿ ದಳ ಕೇಂದ್ರದ ಶಿವಾಜಿ ಕೇಂದ್ರದಲ್ಲಿ ನಡೆದ ಭರ್ತಿಯಲ್ಲಿ ಭೀಮಕ್ಕ ಪಾಲ್ಗೊಂಡಿದ್ದರು. ಈ ವಿಷಯ ತಿಳಿದ ಗ್ರಾಮದ ಜನರಲ್ಲಿ ಸಂಭ್ರಮ ಮನೆ ಮಾಡಿದ್ದು, ಎಲ್ಲರೂ ಭೀಮಕ್ಕ ಕುಟುಂಬಸ್ಥರಿಗೆ ಶುಭಾಶಯ ತಿಳಿಸುತ್ತಿದ್ದಾರೆ. ಸೇನೆಗೆ ಆಯ್ಕೆಯಾಗಿದ್ದು ಭೀಮಕ್ಕಳ ತಾಯಿಯ ಕಣ್ಣಲ್ಲಿ ಸಂತಸದ ಕಣ್ಣೀರು ತರಿಸಿದೆ. ಕಡು ಬಡತನದಲ್ಲಿ ಬೆಳೆದ ಭೀಮಕ್ಕ ಸೈನ್ಯಕ್ಕೆ ಸೇರಿದ್ದು ಜಿಲ್ಲೆಗೆ ಕೀರ್ತಿ ತಂದಿದೆ. ತಂದೆ ಕೂಲಿ ಕಾರ್ಮಿಕ, ಕೆಲಸ ಮಾಡಿಕೊಂಡೇ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದು ಯಾವುದೇ ತೊಂದರೆ ಬರದಂತೆ ನೋಡಿಕೊಂಡಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಂತಾಗಿದ್ದು ಹೆಮ್ಮೆಯ ವಿಷಯವೇ ಸರಿ. ನನ್ನ ಹೆಸರು ಭೀಮಕ್ಕ ಚೌಹಾನ್. ನಾನು ಇವಾಗ ಸ್ಟಡಿ ಮಾಡ್ತಾ ಇರೋದು ಬಿಕಾಮ್ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಹೋಗ್ತಾ ಇದ್ದೀನಿ. ಇವಾಗ ನಾನು ಆರ್ಮಿ ಎಕ್ಸಾಮ್ ಪಾಸ್ ಆಗಿದ್ದೀನಿ. ಆಮೇಲೆ ನಾನು ಓನಾಗಿ ನಾನು ಯಾವಾಗಲೂ ಓನ್ ಸ್ಟಡಿ, ಓನ್ ಸೆಲ್ಫ್ ಸ್ಟಡಿ, ಆಮೇಲೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಥರ ನಂದು ನಾನೇ ನೋಡ್ಕೋತಿದ್ದೆ. ನನಗೆ ಯಾರು ಮಾಡ್ತಿದ್ರು ಹೆಲ್ಪ್ ಕರೆ, ಆದರೆ ನಂದು ನಾನು ಓನಾಗಿ ಮಾಡ್ತಿದ್ದೆ, ಎಲ್ಲರಿಗೂ ಹೆಲ್ಪ್ ತಗೋತಿದ್ದೆ. ಬಟ್ ನಮ್ಮ ಕರ್ತವ್ಯ ನಾವೇ ಮಾಡಬೇಕಲ್ಲ, ನಾನೇ ಮಾಡ್ಕೋತಿದ್ದೆ ಎಲ್ಲಾನು. ಬಟ್ ಏನು, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಅವ್ರು ಮಾಡಿದಂಥ ಪುಣ್ಯ ಎಲ್ಲ ನನಗೆ ಇವಾಗ ದೊರಕೈತಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ತಂದೆ ತಾಯಿ ಇಬ್ರು ಕೂಲಿ ಮಾಡ್ತಾರೆ, ಆದ್ರೆ ಅವ್ರು ಕೂಲಿ ಮಾಡ್ತಿದ್ರು ನಮಗ್ ಯಾವ್ದೋ ಒಂದ್ ಕಷ್ಟ ಬರ್ಲಂಗೂನು ನಮ್ಗೆ ಇದು ಕೊರತೆ ತನ್ಲಂಗ್ ನಮ್ಮನ್ನ ಇಷ್ಟು ದಿವಸ ನಮ್ಗೆ ಸಾಕಿದ್ರು ಅವರು. ಅವ್ರಿಗೆ ನಾನು ಚಿರಋಣಿ ಆಗಿರ್ತೇನೆ ಅಂತ ಹೇಳ್ತೇನೆ ಯಾವಾಗ್ಲೂ. ನಾನು ಆಲ್ ಇಂಡಿಯಾ ಒಳಗೆ ನಾನು ಒಬ್ಬಳು ಸೈನ್ಯ ಒಳಗೆ ಸೇರ್ತ ನನಗೆ ಭಾಳ ಪ್ರೌಡ್ ಬರತೈತಿ, ಹೆಮ್ಮೆ ಬರ್ತಾ ಇದೆ. ಯಾಕಂದ್ರೆ ನಮ್ಮಿಂಥ ಬಡತನ ಸ್ಥಿತಿ ಒಳಗೆ ಎಲ್ಲರೂ ಎಷ್ಟು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದವ್ರಿಗೆ ಇಂಥ ಜಾಬ್ ಸಿಗಂಗಿಲ್ಲ, ಅದು ಅನ್ಎಕ್ಸೆಪ್ಟ್ ಮಾಡ್ಬೇಕು. ನಾವು ಇಂಥ ಜಾಬ್ ನಂಗೆ ಸಿಕ್ಕೈತಂದ್ರೆ ನಾನು ಭಾಳ ಪ್ರೌಡ್ ಆಫ್ ಯು ಅಂತ ಹೇಳ್ಕೊತೇನೆ, ನನಗೆ ನಾನೇ ಹೇಳ್ಕೊತೀನಿ. ಹೆಂಗ ನಿಮ್ಗೇನು ಖುಷಿ ಆಗೈತಿ ರೀ ಒಟ್ಟು? ನಮ್ಗೆ ಬಿಡ್ರಿ, ನಮಗ್ ದಿವಸ ಖುಷಿ ಆಗ್ತಿರ್ತ. ನಮ್ಗೆ ಎಂತ ಕಲ್ತಾಳ್ರಿ ಕಿ? ನಾನು ಇವಾಗ ಡಿಗ್ರಿ ಸೆಕೆಂಡ್ ಇಯರ್. ನಿಮ್ಮ ಮಾರ್ಕ್ ಚಿನ್ನದ ಟ್ರೈನಿಂಗ್ ಅದು ಎಲ್ಲ ಮುಗಿಸಾರ್ರಿ? ಎಲ್ಲ ಎಲ್ಲ ಇಡೀ ಜಗತ್ನಾಗ ಅಡ್ಡಾಡ್ತಂತ ಖುಷಿ ಇರ್ಬೇಕು ಈಗ ನೀವು. ಅಳುವಂತ ವಿಷಯ ಏನಿದ್ರಾಗ ಐತಾರ ಶನಿವಾರ ಕೂಲಿನೂ ಹಾಕಿದ್ರು ಸರ್ ರೀ. ಕಾಲೇಜ್ ಹೋಗ್ತಿದ್ರಿ? ಯಾವ ಕಾಲೇಜ್ ರೀ? ನಾನ್ KCD ಕಾಲೇಜ್. ಮುಗಿತ್ರಿ ಕೋರ್ಸ್? ಇಲ್ಲ, ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ರಿಸಲ್ಟ್ ಬಂದಿದ್ದಕ್ಕ ಮನೆಯೊಳಗೆ ಇದ್ದೆ. ಮತ್ತೆ ಇದನ್ರಿ ಅವರು ಮುಂದೆ ಕಂಟಿನ್ಯೂ ಮಾಡಕ್ಕೆ ಕೊಡಂಗಿಲ್ಲ ಇವಾಗ, ಏನೋ ಬ್ಯಾನ್ ಮಾಡ್ಲಿಕ್ಕತ್ತಿದ್ದಾರೆ ಅಂತಾನೆ ಎಕ್ಸ್ಟರ್ನಲ್ ಮಾಡೋದು, ನೋಡ್ಬೇಕಿನ್ನ. ಟ್ರೈನಿಂಗ್ ಹೋದ್ರೆ ಇದೇವತ್ತಿ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.